told your friend you're not okay, and tell me what's wrong and why you never said you felt Sony, Sony. Hi, hello, namaste, naan Ashwini, nee nodta idira Kannada Unbox YouTube channel. ಒಬ್ಬ ಮ್ಯೂಸಿಕ್ ಲವರ್ ಒಂದು ಹೆಡ್ ಬ್ಯಾಂಡ್ ಪರ್ಚೇಸ್ ಮಾಡಬೇಕು, ಇಲ್ಲ ಅಂದ್ರೆ ಒಂದು ಸ್ಪೀಕರ್ ನ ಪರ್ಚೇಸ್ ಮಾಡಬೇಕು ಅಂದ್ರೆ ಯಾವ ಬ್ರ್ಯಾಂಡ್ಗೆ ಹೈಯೆಸ್ಟ್ ಪ್ರಯಾರಿಟಿ ಕೊಡ್ತಾರೆ ಹೇಳಿ? ಸೋನಿ. ಯಾಕಂದ್ರೆ ಸೋನಿಯಲ್ಲಿ ನಮ್ಗೆ ಆಡಿಯೋ ಕ್ಲಾರಿಟಿ ಎಲ್ಲ ಚಿಂದಿ ಆಗಿರುತ್ತೆ, ಹಾಗೆ ಪ್ರೈಸ್ ಕೂಡ ತುಂಬಾ ಜಾಸ್ತಿನೇ ಇರುತ್ತೆ. ಫಾರ್ ಅ ಚೇಂಜ್ ಸೋನಿ ಅವರು ನಮ್ಗೆ ಬಜೆಟ್ ಅಲ್ಲೇ ಒಂದು ನೆಕ್ ಬ್ಯಾಂಡ್ ನ ರೀಸೆಂಟ್ಲಿ ಲಾಂಚ್ ಮಾಡಿದ್ದಾರೆ. ಅದ್ ಯಾವ್ದು ಗೊತ್ತಾ? WI-C100. ಎಸ್, ನಮ್ಗೆ ಇದು ಬಜೆಟ್ ಅಲ್ಲಿ ಸಿಗುವಂತ ನೆಕ್ ಬ್ಯಾಂಡ್. ಸೊ ಬಜೆಟ್ ಅಲ್ಲಿ ಸಿಗ್ತಿದೆ ಅಂತ ಸೋನಿ ಅವ್ರು ಏನಾದ್ರು ಆಡಿಯೋ ಕ್ವಾಲಿಟಿನ ಕಮ್ಮಿ ಮಾಡಿದಾರ? ಇಲ್ಲ ಅಂದ್ರೆ ಯೂಶಲಿ ನಮ್ಗೆ ಹೆಡ್ ಫೋನ್ಸ್ ಅಲ್ಲಿ ಬರುತ್ತಲ್ಲ ಅದೇ ಆಡಿಯೋ ಕ್ವಾಲಿಟಿನ ಮೇಂಟೈನ್ ಮಾಡಿದಾರ? ಸೊ ಅದ್ರ ಬಗ್ಗೆ ನಾನು ಪೂರ್ತಿ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತೀನಿ. ಇನ್ನೆಂದು ವೇಟ್ ಮಾಡೋದು, ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಈ ತರ ಇದೆ ಈ WI-C100 ನ. ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದೆ. ಫ್ಲಿಪ್ಕಾರ್ಟ್ ಅಲ್ಲಿ ಪರ್ಚೇಸ್ ಮಾಡಿದ ಪ್ರೈಸ್ ಬಂದು 1699 ರುಪೀಸ್. ಬಟ್ ಬಾಕ್ಸ್ ಪ್ರೈಸ್ ನಮ್ಗಿರೋದು 2790. ಅಂಡ್ ನಮ್ಗೆ ಸಿಕ್ಕಾಪಟ್ಟೆ ಕಲರ್ ಆಪ್ಷನ್ಸ್ ಇದೆ, ನಾವು ನೀವು ಸ್ಕ್ರೀನ್ ಅಲ್ಲಿ ನೋಡಬಹುದು. ಬಟ್ ನಾನು ಬ್ಲೂ ಕಲರ್ ನ ಪರ್ಚೇಸ್ ಮಾಡಿದೀನಿ. ಅಂಡ್ ಕೆಲವೊಂದು ಬಾಕ್ಸ್ ಮೇಲೆ ಫೀಚರ್ಸ್ ನ ಕೂಡ ಮೆನ್ಷನ್ ಮಾಡಿದ್ದಾರೆ. ನಮ್ಗೆ 25 ಅವರ್ಸ್ ವರ್ಗೂ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ, IPX4 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಆಗಿದೆ, ಈಗೂ ಕೂಡ ನಾವು ಕಸ್ಟಮ್ ಮಾಡ್ಕೋಬಹುದು. ಸೊ ಬನ್ನಿ ಈಗ ಈ ಸೋನಿ WI-C100 ನ ಅನ್ಬಾಕ್ಸ್ ಮಾಡಿ ಪ್ರಾಡಕ್ಟ್ ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ಒಂದು ಸ್ಮಾಲ್ ಪ್ಯಾಕೇಜ್ ನ ನೋಡಬಹುದು. ಈ ಪ್ಯಾಕೇಜ್ ಅಲ್ಲಿ ನಮ್ಗೆ ಏನಿದೆ ಅಂದ್ರೆ ಚಾರ್ಜಿಂಗ್ ಕೇಬಲ್ ಅಂತೂ ಇಲ್ಲ. ಬಜೆಟ್ ಅಲ್ಲಿ ಕೊಡ್ತಿದಾರಲ್ಲ ಅದಕ್ಕೆ ಚಾರ್ಜಿಂಗ್ ಕೇಬಲ್ ಅವ್ರು ಗಾಯಬ್ ಮಾಡಿದ್ದಾರೆ. ಎಸ್, ನೆಕ್ ಬ್ಯಾಂಡ್ ಈ ತರ ಇದೆ. ನೆಕ್ ಬ್ಯಾಂಡ್ ಆಮೇಲೆ ಬರ್ತೀನಿ. ಇಯರ್ ಟಿಪ್ಸ್ ಕೊಟ್ಟಿದ್ದಾರೆ. ಇಯರ್ ಟಿಪ್ಸ್ ಕ್ವಾಲಿಟಿ ಕೂಡ ಅಷ್ಟೇ, ತುಂಬಾನೇ ಚೆನ್ನಾಗಿದೆ. ಸಿಲಿಕಾನ್ ಟಿಪ್ ಎಲ್ಲ ಸಖತ್ತು ಸಾಫ್ಟ್ ಆಗಿದೆ. ಅಂಡ್ ಇಲ್ಲಿ ನಮ್ಗೆ ಸ್ಮಾಲ್ ಅಂಡ್ ಮೀಡಿಯಂ ಇದೆ, ಸಾರಿ ಸ್ಮಾಲ್ ಅಂಡ್ ಲಾರ್ಜ್ ಇದೆ. ಮೀಡಿಯಂ ಆಲ್ರೆಡಿ ನಮ್ಗೆ ಈ ಇಲ್ಲಿ ವೇರ್ ಮಾಡಿದ್ದಾರೆ, ಯೂಸರ್ ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ. ಸೊ ಈ ನೆಕ್ ಬ್ಯಾಂಡ್ ನ ಹೇಗೆ ಯೂಸ್ ಮಾಡಬೇಕು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಸೊ ಮೇನ್ ಪ್ರಾಡಕ್ಟ್ ನಮ್ ನೆಕ್ ಬ್ಯಾಂಡ್ ಬಂದ್ರೆ, ನೆಕ್ ಬ್ಯಾಂಡ್ ನೋಡೋದಕ್ಕೆ ಈ ತರ ಇದೆ. ಒಂದ್ ನಿಮಿಷ ಅನ್ರ್ಯಾಪ್ ಮಾಡೋಣ. ವಾವ್, ಇಷ್ಟು ಚೆನ್ನಾಗಿದೆ ಗೊತ್ತಾ? ಇನಿಷಿಯಲ್ ಇಂಪ್ರೆಷನ್ ಅಂತೂ ವಾವ್ ಅಂತಾನೆ ಹೇಳ್ಬೋದು. ಹ್ಯಾಟ್ಸ್ ಆಫ್ ಟು ಸೋನಿ, ಯಾಕಂದ್ರೆ ನಮ್ಗೆ ಬಜೆಟ್ ಅಲ್ಲಿ ಈ ನೆಕ್ ಬ್ಯಾಂಡ್ ನ ಲಾಂಚ್ ಮಾಡಿದ್ರು. ಬಿಲ್ಡ್ ಕ್ವಾಲಿಟಿ ಅಂತೂ ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಪ್ರೀಮಿಯಂ ಪ್ಲಾಸ್ಟಿಕ್ ಮೆಟೀರಿಯಲ್ ಅನ್ನೇ ಯೂಸ್ ಮಾಡಿದ್ದಾರೆ. ನಮ್ಗೆ ವೈರ್ಸ್ ಕೂಡ ಅಷ್ಟೇ, ಕ್ವಾಲಿಟಿ ಸಖತ್ ಆಗಿದೆ. ಅಂಡ್ ಬಟನ್ಸ್ ಕೂಡ ಅಷ್ಟೇ, ನಾವು ಪ್ರೆಸ್ ಮಾಡಿದ್ರು ಅಷ್ಟೇ ಸಖತ್ತು ಸಾಫ್ಟ್ ಆಗಿದೆ. ಇಯರ್ ಟಿಪ್ಸ್ ಆಗಿರ್ಬೋದು, ತುಂಬಾನೇ ಚೆನ್ನಾಗಿದೆ. ಇಯರ್ ಬರ್ಡ್ಸ್, ಇಯರ್ ಟಿಪ್ಸ್, ಸೀರಿಯಸ್ಲಿ ಸಖತ್ ಕ್ವಾಲಿಟಿನ ಮೇಂಟೈನ್ ಮಾಡಿದ್ದಾರೆ. ನಾನು ಇದಕ್ಕಿಂತ ಕಾಸ್ಟ್ಲಿ ನೆಕ್ ಬ್ಯಾಂಡ್ಸ್ ನ ಅನ್ಬಾಕ್ಸ್ ಮಾಡಿದ್ದೀನಿ, ಬಟ್ ಬಿಲ್ಡ್ ಕ್ವಾಲಿಟಿ ಸೋನಿ ಮುಂದೆ ಕಂಪೇರ್ ಮಾಡಿದ್ರೆ ಅದೇನು ಇಲ್ಲ ಅಂತಾನೆ ಹೇಳ್ಬೋದು. ಹ್ಯಾಟ್ಸ್ ಆಫ್ ಟು ಸೋನಿ, ನನಗಂತೂ ಬಿಲ್ಡ್ ಕ್ವಾಲಿಟಿ ಸಖತ್ತು ಇಷ್ಟ. ಈ ನೆಕ್ ಬ್ಯಾಂಡ್ ನ ಓವರ್ವ್ಯೂಗ್ ಬಂದ್ರೆ ನಾವು ಸೋನಿ ಬ್ರ್ಯಾಂಡಿಂಗ್ ನ ನೋಡಬಹುದು. ಇಯರ್ ಬರ್ಡ್ಸ್ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಇಯರ್ ಟಿಪ್ಸ್ ಕೂಡ ಅಷ್ಟೇ, ಸಖತ್ ಆಗಿದೆ ನೋಡೋದಿಕ್ಕೆ. ಅಂಡ್ ನಮ್ಗೆ ಈ ಸೋನಿ ಬ್ಯಾಕ್ ಸೈಡ್ ರೈಟ್ ಸೈಡ್ ಅಂತ ಇಂಡಿಕೇಟ್ ಕೂಡ ಮಾಡಿದ್ದಾರೆ, ಆರ್ ಅಂತ ಬರೆದಿದ್ದಾರೆ. ಅಂಡ್ ಇಲ್ಲಿ ನಾವು ಲೆಫ್ಟ್ ಸೈಡ್ ಕೂಡ ನೋಡಬಹುದು. ಲೆಫ್ಟ್ ಸೈಡ್ ಅಲ್ಲಿ ನಮ್ಗೆ ಕೆಲವೊಂದು ಬಟನ್ಸ್ ನ ಕೊಟ್ಟಿದ್ದಾರೆ, ಆನ್ ಅಂಡ್ ಆಫ್ ಬಟನ್ ನ ನೋಡಬಹುದು ನಾವು. ಅಂಡ್ ಅಲ್ಲೇ ನಮ್ಗೆ ಬ್ಲೂಟೂತ್ ಬಟನ್ ಕೂಡ ಕೊಟ್ಟಿದ್ದಾರೆ, ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಕೂಡ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಮ್ಗೆ ಮೈಕ್ ನ ಕೊಟ್ಟಿದ್ದಾರೆ, ಸೈಡ್ ಅಲ್ಲಿ ಬಂದು ನಮ್ಗೆ ಚಾರ್ಜಿಂಗ್ ಪೋರ್ಟ್ ನ ನೋಡಬಹುದು. ಟೈಪ್ ಸಿ ಕೇಬಲ್ ನ ಯೂಸ್ ಮಾಡ್ಕೊಂಡು ನಾವು ಈಸಿಯಾಗಿ ಚಾರ್ಜ್ ಮಾಡಬಹುದು. ಇನ್ನು ನಮಗೆ ಬ್ಯಾಟ್ರಿ ಬಗ್ಗೆ ಮಾತಾಡಬೇಕು ಅಂದ್ರೆ 25 ಅವರ್ಸ್ ವರೆಗೂ ನಮಗೆ ಬ್ಯಾಟ್ರಿ ಬರುತ್ತೆ. ಅಂಡ್ ಇದು ಕ್ವಿಕ್ ಚಾರ್ಜಿಂಗ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಜಸ್ಟ್ ನಾವು 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಸಾಕು, ಅಪ್ ಟು 60 ಮಿನಿಟ್ಸ್ ವರೆಗೂ ನಾವು ಈ ನೆಕ್ ಬ್ಯಾಂಡ್ ನ ಯೂಸ್ ಮಾಡ್ಕೋಬಹುದು. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕು ಅಂದ್ರೆ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5 ಕೊಟ್ಟಿದ್ದಾರೆ, ವೈರ್ಲೆಸ್ ರೇಂಜ್ ಬಂದು ಅಪ್ ಟು 10 ಮೀಟರ್ಸ್ ವರೆಗೂ ಇದೆ. ಅಂಡ್ ಇದ್ರಲ್ಲಿ ನಮಗೆ IPX4 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿರೋ. ಸೊ ಇದ್ರಿಂದ ನಾವು ಈ ನೆಕ್ ಬ್ಯಾಂಡ್ ನ ಈಸಿಯಾಗಿ ವೇರ್ ಮಾಡ್ಕೊಂಡು ವರ್ಕ್ಔಟ್ ಕೂಡ ಮಾಡಬಹುದು. ಅಂಡ್ ನಮಗೆ ಇದರಲ್ಲಿ ಡಿಜಿಟಲ್ ಸೌಂಡ್ ಎನ್ಹಾನ್ಸ್ಮೆಂಟ್ ಇಂಜಿನ್ ಕೂಡ ಕೊಟ್ಟಿದ್ದಾರೆ, ಇದರಿಂದ ನಮಗೆ ಆಡಿಯೋ ಕ್ಲಾರಿಟಿ ಎಲ್ಲ ಸಿಕ್ಕಾಪಟ್ಟೆ ಹೈ ಆಗಿರುತ್ತೆ. ಅಂಡ್ ಈ ನೆಕ್ ಬ್ಯಾಂಡ್ ನ ನಾವು ಸೋನಿ ಆಪ್ ಗೆ ಕನೆಕ್ಟ್ ಮಾಡಿಕೊಂಡು EQ ನ ಕೂಡ ಕಸ್ಟಮ್ ಮಾಡ್ಕೋಬಹುದು. ಅಂಡ್ ದ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ನಮಗೆ ಈ ಬಜೆಟ್ ಅಲ್ಲಿ ನಮಗೆ 360 ಡಿಗ್ರಿ ರಿಯಾಲಿಟಿ ಆಡಿಯೋ ಕೂಡ ಕೊಟ್ಟಿದ್ದಾರೆ. ಸೊ ರಿಯಲಿ ಐ ಆಮ್ ಎಕ್ಸೈಟೆಡ್. ಸೊ ಬನ್ನಿ ಈಗ ಈ ನೆಕ್ ಬ್ಯಾಂಡ್ ನ ವೇರ್ ಮಾಡೋಣ, ಹೇಗಿದೆ ಅಂತ ನೋಡೋಣ. ವಾವ್, ಇಯರ್ ಬಡ್ಸ್ ತುಂಬಾ ಒಳಗಡೆ ಹೋಗಿದೆ, ಆಚೆ ಕಡೆ ಏನ್ ನಡೀತಿದ್ಯೋ ಒಂದು 50-60% ನನಗೇನು ಕೇಳಿಸ್ತಿಲ್ಲ. ಜಸ್ಟ್ ತುಂಬಾನೇ ಒಳಗಡೆ ಹೋಗಿದೆ. ಅಂಡ್ ಸಖತ್ತು ಕಂಫರ್ಟಬಲ್ ಆಗಿದೆ. ನಾನು ಇಯರ್ ಬಡ್ಸ್ ಒಂದು ವೇರ್ ಮಾಡಿದೀನಿ ಅಂತಾನೆ ಫೀಲ್ ಇಲ್ಲ, ಬಿಕಾಸ್ ಅದು ಚಿಕ್ಕದಾಗಿರೋದ್ರಿಂದ ಪ್ರಾಪರ್ ಆಗಿ ಕಿವಿ ಒಳಗಡೆ ಫಿಟ್ ಆಗಿದೆ ನೋಡಿ, ಸಖತ್ತಾಗಿದೆ. ಸೊ ಬೈಕ್ ರೈಡರ್ಸ್ಗೆ ಇದು ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಪೇರಿಂಗ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದು ಕ್ವಿಕ್ ಪೇರಿಂಗ್ ನ ಸಪೋರ್ಟ್ ಮಾಡುತ್ತೆ. ಅಂಡ್ ಪೇರ್ ಮಾಡೋದು ಕೂಡ ತುಂಬಾನೇ ಈಸಿ. ಜಸ್ಟ್ ನಾವು ಈ ಆನ್ ಅಂಡ್ ಆಫ್ ಬಟನ್ ಈ ತರ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸಾಕು,
ನಮ್ಗೆ ಅಲ್ಲಿ ಬ್ಲೂ ಕಲರ್ ಎಲ್ ಇ ಡಿ ಲೈಟ್ ಬ್ಲಿಂಕ್ ಆಗುತ್ತೆ. ಸೊ ಆಗ ಇಲ್ಲಿ ನಮ್ಗೆ ಮೊಬೈಲ್ ಅಲ್ಲಿ WI-C100 ಕನೆಕ್ಟ್ ಅಂತ ಬರುತ್ತೆ. ಸೊ ಈಗ ನಾವು ಕನೆಕ್ಟ್ ಅಂತ ಮಾಡಬೇಕು. ಸೊ ಡೌನ್ಲೋಡ್ ದ ಆಪ್ ಅಂತ ಅದು ಕೇಳುತ್ತೆ ನಮ್ಗೆ. ಸೊ ಈಗ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡೋಣ. ಈಗ ಸೋನಿ ಹೆಡ್ಫೋನ್ಸ್ ಕನೆಕ್ಟ್ ನಾನು ಇನ್ಸ್ಟಾಲ್ ಮಾಡ್ತಾ ಇದೀನಿ. ಅಂಡ್ ಒನ್ಸ್ ನಾವು ಸೋನಿ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಾದ್ಮೇಲೆ ಇಂಟರ್ಫೇಸ್ ನೋಡೋದಕ್ಕೆ ಈ ತರ ಇದೆ. ಈಗ ನಮ್ ನೆಕ್ ಬ್ಯಾಂಡ್ ನಮ್ಮ ಮೊಬೈಲ್ ಗೆ ಕನೆಕ್ಟ್ ಆಗಿದೆ. ಅಂಡ್ ಬ್ಯಾಟ್ರಿ ಪರ್ಸೆಂಟೇಜ್ ಬಂದು ನೆಕ್ ಬ್ಯಾಂಡ್ 70%. ಸೊ ಬನ್ನಿ ಈ ನೆಕ್ ಬ್ಯಾಂಡ್ ಅಲ್ಲಿ ಈಗ ಹಾಡುಗಳನ್ನ ಕೇಳೋಣ. ಸೋನಿ ಅವರ ಆಡಿಯೋ ಕ್ಲಾರಿಟಿ ಅಂತೂ ಚಿಂದಿ ಆಗಿರುತ್ತೆ. ಐ ಆಮ್ ರಿಯಲಿ ಎಕ್ಸೈಟೆಡ್ ಟು ಹಿಯರ್ ಸಾಂಗ್ಸ್. ಸೊ ಬನ್ನಿ ಈಗ ಹಾಡು ಕೇಳೋಣ. ಇಷ್ಟೊತ್ತು ನಾನು 70% ವಾಲ್ಯೂಮ್ ಅಲ್ಲಿ ಹಾಡುಗಳನ್ನ ಕೇಳಿದೆ. ರಿವ್ಯೂ ಆಮೇಲೆ ಹೇಳ್ತೀನಿ. ಇವಾಗ 100% ಕೇಳ್ತೀನಿ. 100% ಕೇಳಾದ್ಮೇಲೆ ಆಡಿಯೋ ಕ್ಲಾರಿಟಿ ಹೇಗಿದೆ ಅಂತ ಹೇಳ್ತೀನಿ. ವಾವ್, ಆಡಿಯೋ ಕ್ಲಾರಿಟಿ ಅಂತೂ ಚಿಂದಿ ಅಂತಾನೆ ಹೇಳ್ಬೋದು. ಫಸ್ಟ್ ಅಲ್ಲಿ ನಾನು 70% ವಾಲ್ಯೂಮ್ ಅಲ್ಲಿ ಆಡಿಯೋ ಕ್ವಾಲಿಟಿನ ಕೇಳಿದೆ. ವಾ, ಸೂಪರ್ ಆಗಿದೆ ಆಡಿಯೋ ಕ್ವಾಲಿಟಿ ಅಂತೂ. ನಮ್ಗೆ ಇಯರ್ಬಡ್ಸ್ ಕಿವಿ ಒಳಗಡೆ ಹೋಗೋದ್ರಿಂದ ನಮ್ಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ. ಸುತ್ತಮುತ್ತ ಏನ್ ನಡೆದ್ರು ಒಂದು 60% ಏನು ಗೊತ್ತಾಗಲ್ಲ. 100% ಅಲ್ಲಂತೂ ನಾನು ಆಡಿಯೋ ಕೇಳಿದಾಗ ಫಿದ್ದಾನೆ ಆಗೋದೆ. ಟ್ರೆಬಲ್ ಚೆನ್ನಾಗಿದೆ, ಬೇಸ್ ಚೆನ್ನಾಗಿದೆ, ಆಡಿಯೋ ಕ್ಲಾರಿಟಿ ಚೆನ್ನಾಗಿದೆ, ವೋಕಲ್ ಕ್ಲಾರಿಟಿ ಸೂಪರ್ ಆಗಿದೆ. ಸೀರಿಯಸ್ಲಿ ನೀವೇನಾದ್ರೂ ಮ್ಯೂಸಿಕ್ ಲವರ್ಸ್ ಆಗಿದ್ರೆ ಡೆಫಿನೆಟ್ಲಿ ಈ ನೆಕ್ ಬ್ಯಾಂಡ್ ನಿಮ್ಮ ಹತ್ರ ಇರಲೇಬೇಕು. ಸೀರಿಯಸ್ಲಿ ತುಂಬಾನೇ ಚೆನ್ನಾಗಿದೆ. ಇಷ್ಟು ರಿಲ್ಯಾಕ್ಸಿಂಗ್ ಆಗಿದೆ ಗೊತ್ತಾ ಈ ಹಾಡುಗಳನ್ನ ಕೇಳ್ತಾ ಇದ್ರೆ ಈ ನೆಕ್ ಬ್ಯಾಂಡ್ ಅಲ್ಲಿ. ಹ್ಯಾಟ್ಸ್ ಆಫ್ ಟು ಸೋನಿ ಅಂತಾನೆ ಹೇಳ್ಬೋದು. ಡಿಡ್ ಎ ರಿಯಲಿ ಗ್ರೇಟ್ ಜಾಬ್ ಈ ಬಜೆಟ್ ಅಲ್ಲಿ ನಮ್ಗೆ ಇಷ್ಟು ಚೆನ್ನಾಗಿರೋ ಆಡಿಯೋ ಕ್ವಾಲಿಟಿನ. ಸೀರಿಯಸ್ಲಿ ಸೂಪರ್. ಇನ್ನು ಈ ಸೋನಿ ಅಪ್ಲಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇಂಟರ್ಫೇಸ್ ಅಂತೂ ಸಖತ್ತು ಯೂಸರ್ ಫ್ರೆಂಡ್ಲಿ ಆಗಿದೆ. ನಮಗೆ ಈ ನೆಕ್ ಬ್ಯಾಂಡ್ಗೆ ಈ ಕ್ಯೂನ ಕಸ್ಟಮ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಅದಲ್ಲದೆ ನಮಗೆ ಕೆಲವೊಂದು ಪ್ರೀಸೆಟ್ಸ್ ಕೂಡ ಇದೆ. ಬ್ರೈಟ್, ಎಕ್ಸಲೆಂಟ್, ಮೆಲೋ, ರಿಲ್ಯಾಕ್ಸ್ಡ್, ವೋಕಲ್, ಬೇಸ್ ಬೂಸ್ಟ್ ಮಾಡೋದು, ಟ್ರೆಬಲ್ ಬೂಸ್ಟ್ ಮಾಡೋದು. ಆ್ಯಂಡ್ ನೀವೇನಾದರೂ ನಿಮಗೆ ಮ್ಯೂಸಿಕ್ ನಾಲೆಜ್ ಇದ್ರೆ ನಮಗೆ ಇಲ್ಲಿ ಕಸ್ಟಮ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಮ ಟೇಸ್ಟ್ ತಕ್ಕಂತೆ ನಾವು ಇಲ್ಲಿ ಕಸ್ಟಮ್ ಕೂಡ ಮಾಡ್ಕೋಬಹುದು. ಆ್ಯಂಡ್ ನಮಗೆ ಇದರಲ್ಲಿ DSEE ಡಿಜಿಟಲ್ ಸೌಂಡ್ ಎನ್ಹಾನ್ಸ್ಮೆಂಟ್ ಇಂಜಿನ್ ನ ಆನ್ ಅಂಡ್ ಆಫ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನಾನು ಈಗ ಸದ್ಯಕ್ಕೆ ಆನ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಸೀರಿಯಸ್ಲಿ ನಮಗೆ ಬೇರೆ ಈ ಬಜೆಟ್ ಅಲ್ಲಿ ಸಿಗುವಂತಹ ಬೇರೆ ನೆಕ್ ಬ್ಯಾಂಡ್ಸ್ ಅಥವಾ ಹೆಡ್ಫೋನ್ಸ್ ಅಲ್ಲಿ ಈ ತರ ಒಂದು ಅಪ್ಲಿಕೇಶನ್ ಇರೋದಿಲ್ಲ. ಅಂಡ್ ಕಸ್ಟಮ್ ಮಾಡೋ ಆಪ್ಷನ್ ಕೊಟ್ಟಿರಲ್ಲ. ಬಟ್ ಸೋನಿ ನಮಗೆ ಈ ಬಜೆಟ್ ಅಲ್ಲಿ ಈ ತರ ಒಂದು ಅಪ್ಲಿಕೇಶನ್ ಕೊಟ್ಟು ಕಸ್ಟಮೈಸೇಷನ್ ಮಾಡ್ಕೊಳ್ಳೋ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ನೆಕ್ ಬ್ಯಾಂಡ್ ನ ಬಟನ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಬಟನ್ಸ್ ಅಂತೂ ನೋಡೋದಕ್ಕೆ ಸಖತ್ತು ಸ್ಮೂತ್ ಆಗಿದೆ. ಈ ಬಟನ್ಸ್ ನ ಯೂಸ್ ಮಾಡಿಕೊಂಡು ನಾವು ಕಾಲ್ಸ್ ಅಟೆಂಡ್ ಮಾಡಬಹುದು, ಡಿಸ್ಕನೆಕ್ಟ್ ಮಾಡಬಹುದು, ವಾಲ್ಯೂಮ್ ಅಪ್ ಅಂಡ್ ಡೌನ್ ಮಾಡಬಹುದು, ಈವನ್ ನಾವು ಮ್ಯೂಸಿಕ್ ಪ್ಲೇಯರ್ ನ ಕಂಟ್ರೋಲ್ ಕೂಡ ಮಾಡಬಹುದು. ಈ ಬಟನ್ಸ್ ಅಂತೂ ಸಖತ್ತು ಎಫರ್ಟ್ಲೆಸ್ಲಿ ವರ್ಕ್ ಆಗುತ್ತೆ. ಈಗ ಆಡಿಯೋ ಕ್ಲಾರಿಟಿ ಬಂತು, ಸೋನಿ ನೆಕ್ ಬ್ಯಾಂಡ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರೋದು. ಸೊ ಆಡಿಯೋ ಕ್ಲಾರಿಟಿ ಎಲ್ಲ ಹೇಗಿದೆ ಅಂತ ನೀವೇ ಕೇಳಿಸ್ಕೊಳ್ಳೋದು. ಇಲ್ಲಾಂತ ತುಂಬಾನೇ ಬಿಜಿ ಏರಿಯಾದಲ್ಲಿ ಇರೋದು. ಸೊ ಡಿಸ್ಟರ್ಬೆನ್ಸ್ ಜಾಸ್ತಿ ಇದೆ. ಈ ಸೋನಿ ನೆಕ್ ಬ್ಯಾಂಡ್ ಪರ್ಚೇಸ್ ಮಾಡ್ಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನೀವೇನಾದ್ರೂ ಮ್ಯೂಸಿಕ್ ಲವರ್ ಆಗಿದ್ರೆ ಡೆಫಿನೆಟ್ಲಿ ನಿಮ್ಮ ಹತ್ರ ಈ ಸೋನಿ ನೆಕ್ ಬ್ಯಾಂಡ್ ಇರಲೇಬೇಕು. ಯಾಕಂದ್ರೆ ಇದ್ರಲ್ಲಿ ನಮ್ಗೆ ಸೌಂಡ್ ಕ್ಲಾರಿಟಿ ಎಲ್ಲ ಸೂಪರ್ ಆಗಿದೆ, ಬೇಸ್ ಚೆನ್ನಾಗಿದೆ, ಟ್ರಬಲ್ ಚೆನ್ನಾಗಿದೆ, ಓವರ್ಆಲ್ ಆಗಿ ಆಡಿಯೋ ಕ್ಲಾರಿಟಿ ಅಂತೂ ಬೇರೆ ಲೆವೆಲ್ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಅಂಡ್ ನಮ್ಗೆ ಎಷ್ಟೊಂದು ನೆಕ್ ಬ್ಯಾಂಡ್ಸ್ ಅಲ್ಲಿ ನಮ್ಗೆ ಏನ್ ಕೊಟ್ಟಿರ್ತಾರೆ ಈ ತರ ಇಲ್ಲಿ ಈ ಕಂಟ್ರೋಲ್ ನ ಯೂಸ್ ಮಾಡೋಕೆ ಟಚ್ ಕಂಟ್ರೋಲ್ ಕೊಟ್ಟಿರ್ತಾರೆ, ಬಟ್ ನಮ್ಗೆ ಇದರಲ್ಲಿ ಬಟನ್ಸ್ ನ ಕೊಟ್ಟಿದ್ದಾರೆ. ಇದು ನಂಗೆ ಬೆಸ್ಟ್ ಅಂತಾನೆ ಅನ್ಸ್ತು. ಅಂಡ್ ಈ ಬಜೆಟ್ ಅಲ್ಲಿ ಈ ತರ ಆಡಿಯೋ ಕ್ಲಾರಿಟಿ ವಾವ್, ರಿಯಲಿ ಸೂಪರ್ ಅಂತ ಹೇಳ್ಬೋದು. ನಾನು ಇಷ್ಟೊಂದು TWS ನ ಇಯರ್ಬಡ್ಸ್ ನ ಅನ್ಬಾಕ್ಸ್ ಮಾಡಿದೀನಿ, ಬಟ್ ಈ ತರ ಆಡಿಯೋ ಕ್ಲಾರಿಟಿ ನನ್ಗೆ ಯಾವುದು ಕೊಟ್ಟಿಲ್ಲ. ಸೋನಿ ಇಸ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನು ಡಿಸ್ಅಡ್ವಾಂಟೇಜ್ ಬಗ್ಗೆ ಮಾತಾಡಬೇಕು ಅಂದ್ರೆ ನನಗೆ ಬಂದಿರೋ ಯೂನಿಟ್ ಅಲ್ಲಿ ಇಲ್ಲಿ ಈ ಕ್ಲೋಸಿಂಗ್ ಇದೆ ನೋಡಿ, ಈ ಚಾರ್ಜಿಂಗ್ ಪೋರ್ಟ್ ಕ್ಲೋಸಿಂಗ್ ಇದೆ ಅಲ್ಲ, ಅದು ಕ್ಲೋಸೇ ಆಗ್ತಿಲ್ಲ ಸರಿಯಾಗಿ. ಸೊ ಅದಕ್ಕೆ ನಾನು ಸ್ವಲ್ಪ ಏನೋ ಡ್ಯಾಮೇಜ್ ಆಗಿರಬೇಕು ಅಂತ ರಿಟರ್ನ್ ಕೂಡ ಮಾಡ್ತಾ ಇದ್ದೀನಿ. ಫ್ಲಿಪ್ಕಾರ್ಟ್ ಆಲ್ರೆಡಿ ಕಂಪ್ಲೇಂಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಪ್ರಾಡಕ್ಟ್ ಅಂತೂ ಚಿಂದಿ ಅಂತಲೇ ಹೇಳ್ಬೋದು. ಸೊ ನೀವೇನಾದರೂ ಒಂದು ಒಳ್ಳೆ ನೆಕ್ ಬ್ಯಾಂಡ್ ಅಥವಾ ಒಂದು ಹೆಡ್ಫೋನ್ ನೋಡ್ತಿದ್ರೆ ಡೆಫಿನೆಟ್ಲಿ ನೀವು ಈ ನೆಕ್ ಬ್ಯಾಂಡ್ನ ಪರ್ಚೇಸ್ ಮಾಡಿ. ರಿಯಲಿ ವರ್ತ್ ಫಾರ್ ಮನಿ, ರಿಗ್ರೆಟ್ ಅಂತೂ ಆಗೋದಿಲ್ಲ. ಸೀರಿಯಸ್ಲಿ ಸೋನಿ ಡಿಡ್ ಎ ಗ್ರೇಟ್ ಜಾಬ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಸಚ್ ಎ ವಂಡರ್ಫುಲ್ ಪ್ರಾಡಕ್ಟ್. ತುಂಬಾನೇ ಕಮ್ಮಿ ಪ್ರೈಸಲ್ಲಿ ನಮಗೆ ಅವರು ಈ ತರ ಪ್ರಾಡಕ್ಟ್ನ ಕೊಡ್ತಿದ್ದಾರೆ. ಸೀರಿಯಸ್ಲಿ ಥ್ಯಾಂಕ್ ಯು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋಸ್ ನಾನು ಮಾಡಬೇಕು ಅಂದ್ರೆ ನೀವೇನು ಮಾಡಬೇಕು? ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೊ ದಟ್ ರೆಗ್ಯುಲರ್ ನೋಟಿಫಿಕೇಶನ್ ಎಲ್ಲ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ದು ಇನ್ಸ್ಟಾಗ್ರಾಮ್ ಅಂಡ್ ಫೇಸ್ಬುಕ್ ಪೇಜ್ ಕೂಡ ಇದೆ, ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ, ಫಾಲೋಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.